ಹೊಟ್ಟೆ ತುಂಬಾ ತಿನ್ಬೇಕು ಕಲ್ಲ. ಅರೆ ಇಷ್ಟು ಬೇಕು ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟಿಯಾ? ಇವನು ಪಾಂಡುರಂಗ ಈ ಹೋಟ್ಲ ನಡೆಯೋ ವಿಷಯಲ್ಲ ಅನ್ಬಿಟ್ರೆ ಇವನ್ಗೆ ಸಂತ ಗೊತ್ತಿರೋದು ಯಾರು ಗೊತ್ತಾಯ್ತಾ? ಇಷ್ಟು ರೂಪಾಯಿ ಕೊಬ್ಬರಿನ ಕೇಳಿದ್ನಲ್ಲ ಅವ್ರು ತಾನೇ ಮೊಮ್ಮಗ. ಅಯ್ಯೋ ದೇವ್ರೆ, ಯಾಕೆ ಶಾಕ್ ಆದ್ರು ತಾತ? ನಂಬಂಗೆ ಅಂಬ ಉಣ್ಣೋಕ್ ತಿನ್ನೋಕ್ ಏನ್ಬೋ ಕೇಳು. A bowl of boiled vegetables without the potatoes, a bowl of fresh fruits, oats, milk and 2 egg whites please. ತತ್ತರವಾ. ಹೌದು, ಇಷ್ಟೊಂದಲ್ಲ ಯಾಕೆ ಹೇಳ್ದೆ ಮಗ? ಬೆಳಗ್ಗೆ ಹೊತ್ತು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ತಿನ್ಬೇಕು ತಾತ. ಪ್ರೋಟೀನ್ಸ್, ಮಿನರಲ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಸೇರಿ ತಿನ್ಬೇಕು. ಇಷ್ಟು ಚಿಕ್ಕ ಹೋಟೆಲಲ್ಲಿ ಇವೆಲ್ಲ ಸಿಗುತ್ತೆ ಅನ್ಕೊಂಡಿರ್ಲಿಲ್ಲ. ಸೂಪರ್ ತಾತ. ಮಡಗವಲ್ಲಿ ಹೇ, ವಾಟ್ ಇಸ್ ದಿಸ್? ಯು ಕಾಂಟ್ ಹಿಯರ್? ಹಲೋ, ಕಿವಿ ಸಂದಾಗ ಕೇಳ್ತದೆ, ಮಾತ್ ಬರಕಿಲ್ಲ ಅಷ್ಟೇ. ಕಿವಿ ಕೇಳಿಸುತ್ತೆ ಅಂದ್ಮೇಲೆ ನನ್ನ ಆರ್ಡರ್ ತರದ್ ಬಿಟ್ಬಿಟ್ಟು ಈ ಕ್ರಿಕೆಟ್ ಬಾಲ್ ಏನಕ್ಕೆ ತಂದಿದ್ದಾಳೆ? ಅದು ಕ್ರಿಕೆಟ್ ಬಾಲ್ ಅಲ್ಲ, ರಾಗಿ ಬಾಲ್. ಕನ್ನಡದಲ್ಲಿ ರಾಗಿ ಮುದ್ದೆ. ಮುದ್ದೆ ಅದೇ ನೀ ಕೇಳಿದ್ಯಲ್ಲ, ವಿಟಮಿನ್ನು, ಎನರ್ಜಿ, ಪ್ರೋಟೀನು ಇದೆಲ್ಲ ಇದೊಂದ್ರಲ್ಲೇ ಅದೇ. ಅದನ್ನು ಮೀರಿ ಇನ್ನೊಂದದೇ ತಾಕತ್ತು. ಒತ್ತಾರೆ ಎರಡು ಮುದ್ದೆ ತಿಂದು ನಮ್ಮ ರೈತ ಒಲಕಿಳದ ಅಂದ್ರೆ ಎಂಥ ಬೆಟ್ಟನಾದ್ರೂ ಕುಟ್ ಪುಡಿ ಪುಡಿ ಮಾಡಿ ಬೆವ್ರ ಹೊರಗೆ ಹಾಕ್ಬಿಡೋದೆ ಅಷ್ಟು ತಾಕತ್ತಿದೆ ಇದ್ರೊಳಗೆ. ಹಿಟ್ಟಂ ತಿಂದಂ ಬೆಟ್ಟಂ ಕುಟ್ಟಂ, ಹಿಟ್ಟಂ ಬಿಟ್ಟಂ ಕೆಟ್ಟಂ. ಕೇಳಿದ್ಯಾ? ನೋ, ಬಟ್ ಇಟ್ ಸೌಂಡ್ಸ್ ಗುಡ್. ಯಾವ ಭಾಷೆ ಇದು? ಭೇದ ಬಡ್ಡೈತದೆ, ಅಚ್ಚ ಕನ್ನಡ. ನೀನು ಕೂಸಾಗಿದ್ದಾಗಿಂದಲೇ ತಿಂದಿದ್ರೆ ನಿಮ್ಮಪ್ಪ ಪಾಸ್ಪೋರ್ಟ್ ಕಿತ್ಕೊಂಡಾಗ ಹತ್ಕೊಂಡ್ಲಿ ಓಡ್ ಬರೋದು ಬಿಟ್ಬಿಟ್ರು ನೀನೇ ನಾಳೆ ತದ್ ಬಿಟ್ಟು ಫಾರಿನ್ ಇರ್ತಿದ್ದೆ ಅಷ್ಟು ತಾಕತ್ ಬಂದಿರೋದು. ಏನ ಸ್ಪೂನ್ ಫೋಕ್ ನಿನ್ ಕೈನಾಗ ನೀನ್ ಬಿಟ್ಟು ಬೇರೆ ಯಾರಾದ್ರೂ ತಿಂದವ್ರೇನ್ಲ? ಹೌಸ್ ದಟ್ ಪಾಸಿಬಲ್? ನೂರಾರು ಜನ ಎಂಜಿಲ್ ಮಾಡಿರೋ ಚಮಚದಲ್ಲಿ ತಿನ್ನೋದಕ್ಕಿಂತ ನಿನ್ನ ಕೈಯೇ ಹೈಜೆನಿಕ್. ಇಲ್ಲಿ ನೋಡು, ನಮ್ಮ ಹಳ್ಳಿ ಹೆಣ್ಣೈಕ್ಳು ರಂಗೋಲಿ ಹಾಕ್ಬೇಕಾದ್ರೆ ತೋಡು ನೀರು ಬಿಟ್ಟು ನೆಲ ಒದ್ದೆ ಮಾಡ್ದಂಗೆ ಕೈನ ಸಾರೊಳಗೆ ಹಿಂಗೆ ಸೌರ್ಕೋಬೇಕು. ಆಮೇಲೆ ಒಂದು ಗುಳ್ಕ್ ಮಾಡಿಕೊಂಡು ಹಂಗೆ ಬಾಯಳಿಗೆ ಇಟ್ಕೊಂಡ್ರೆ ಜಾರ್ಕೊಂಡ್ಬಿಡ್ತದೆ. ವಾವ್, ಅಮೇಝಿಂಗ್. ನಾನು ಚಿಕ್ಕವನಾಗಿದ್ದಾಗ ಡ್ಯಾಡ್ ಕೊಡ್ತಾ ಇದ್ದಿದ್ದ ಕಾಯಿನ್ಸ್ ಇದೇ ತರ ಉಂಡಿನಲ್ಲಿ ಆಗ್ತಾ ಇದ್ದೆ. ಹಾ, ನಮಸ್ಕಾರ. ಯಾರು ಇವರು? ಟೂರಿಸ್ಟಾ? ನನ್ನ ಮೊಮ್ಮಗ ಈಗಷ್ಟೇ ಬಂದವನೇ. ಇಲ್ಲಿ ನೋಡು, ಈ ಊರಲ್ಲಿ ನೀವು ಯಾರಾದ್ರೂ ಸೆಟ್ ಆಗದಾರ ಇವರೇ ಮಾತಾಡ್ಕೊಳ್ತಾ ಇರಿ, ಈಗ ಬಂದೆ. ರಾಧಾ, ಹಾಯ್. ವಿ ಆರ್ ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್. ಗಟ್ಟಿ ಚಟ್ನಿ ಗಿಟಾರ್ ಗ್ಯಾಂಗ್? ಓ, ಯು ಗೈಸ್ ಆರ್ ಪಾರ್ಟ್ ಆಫ್ ಅ ಬ್ಯಾಂಡ್. ಬಾಸ್, ಇವಳ ಮಾತನ್ನೆಲ್ಲ ನಂಬೇಡಿ. ನೆಕ್ಸ್ಟ್ ಮಂತ್ ನಮ್ಮ ಶೋ ಇದೆ, ಅಲ್ಲೇ ಬಂದು ನೋಡಿ ನಮ್ಮ ಟ್ಯಾಲೆಂಟ್ ಏನಂತ ಗೊತ್ತಾಗುತ್ತೆ. ಲೇ ಪಾಂಡು, ಬಾರ್ಲಲ್ಲಿ ಹಂಗಾರ ತೆಗಿ 500 ರೂಪಾಯಿ. ಯಾವತ್ತೋ ಬರಲ್ಲ ಅಂತ ಕಟ್ಟಿದ್ದ ಆ ಬೆಟ್ಟಿಂಗಿಗೆ ಇವತ್ತು ಯಾಕೆ ಗೌಡ್ರಿ ಈ ಪಿಟ್ಟಿಂಗು? ಪಂದ್ಯ ಅಂದ್ಮೇಲೆ ಪಂದ್ಯ ಮಡಗಲೇ. ಈ ದುಡ್ಡು ನಂಗೆ ವಾಪಸ್ ಬರ್ತೈತೆ. ಅದೆಂಗಲ್ಲ, ಅವನ್ ಹೆಂಗ್ ಬಂದೋ ಹಂಗೆ ಹೊಂಟೋಯ್ತಾನೆ. ಹಂಗಂತೀಯ? ಬರೀ ಹೋಗೋದಲ್ಲ, ಓಡೈತಾನೆ. ಪಂದ್ಯ ಮಗ. ಏನೋ ಮಾತಾಡ್ಬೇಕಂತೆ. ಫೋನು ಪರ್ಸು ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ. ಇಲ್ಲ, ಕದ್ಬಿಟ್ರು. ನಮ್ಮಪ್ಪ. ನಿಮ್ಮಪ್ಪ ಕಳ್ಳನ ಅಂತ ಇದ್ದಾಳೆ? ಇಲ್ಲ ಇಲ್ಲ ಇಲ್ಲ, ಅವ್ರ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನ ಲೈಫ್ ಅಲ್ಲಿ ವಿಲನ್ ಅಷ್ಟೇ. ಅವಳು ಕೂಡಿಸಿಟ್ಟಿರೋ ಟಿಪ್ಸ್ ಮೊಬೈಲು ನಿನಗೆ ಗಿಫ್ಟ್ ಅಂತೆ. ಓ, ಥ್ಯಾಂಕ್ಸ್.